ಗರಮ ಹೇಳಣ. ರೂಪಕ ಕಾಲೇಜಲ್ಲಿ ಏನೋ ಪ್ರಾಜೆಕ್ಟ್ ಕೊಟ್ಟಾರಂತ, ಹಳ್ಳಿ ಬಗ್ಗೆ ಏನೋ ಒಂದು ಅಸೈನ್ಮೆಂಟ್ ಕೊಡ್ಬೇಕಂತ. ಆಕೆ ಮನೆ ಬಿಟ್ಟು ಹೊರಗೆ ಹೋದಕ್ಕೆಲ್ಲ ಹಂಗಾಗಿ ಹಳ್ಳಿನ ತೋರ್ಸ್ಕೊಂಡ್ ಬರ್ಬೇಕಾಗತ್ತವ. ಆಯ್ತು, ನನಗೆ ಈ ಬ್ಯಾಂಕ್ನಾಗ ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತೇನೆ. ಕರ್ಕೊಂಡು ಹೋಗಿ, ಹುಷಾರು. ಕರ್ಕೊಂಡು ಹೋಗಿ ನಾನು. ಹೋಗ್ ರೂಪಾ. ನೋಡ್ರಪ್ಪ, ಬೇಸ್ ನೋಡಿ, ಇದ ನೋಡ್ ನಮ್ಮೂರು. ಮನೆಯಿಂದ ಹೊರಗೆ ಬಂದಿಲ್ಲ, ಏನಿಲ್ಲ. ವಾವ್ ಅತ್ತಿ, ನಮ್ಮೂರು ಎಷ್ಟು ಚಂದ ಐತಲ್ಲ. ಅಪ್ಪ ನನ್ನ ಒಟ್ಟ ಹೊರಗೆ ಕಳ್ಸಿಲ್ಲ ಅತ್ತಿ, ಅದಕ್ಕೇನು ಹೇಳ್ತಾರ? ಆಗ್ಲೇ ಹೇಳಿದಲ್ಲ, ಅದನ್ನ ಬರ್ಕ. ಅಪ್ಪ ಅದನ್ನ ಸ್ವಲ್ಪ ನಿಧಾನ ಕೇಳ. ಅದಕ್ಕೆ ಯಾಕಂಗ್ ಕಿರ್ಚಾಡಕತ್ತಿ? ನಾನೀಗ ಮಾತಾಡಿಲ್ಲ ಅಂದ್ರ ಮುಂದೊಂದಿನ ನನ್ನ ತಲೆ ಮೇಲೆ ಬಂದು ಕುಂದಿರ್ತಿ. ಬರ್ಕ. ನಾನೇನಂಗಿಲ್ಲ, ಸುಮ್ಮನಿರತ್ತಿ. ಆಯ್ತು ಆಯ್ತು, ಬರ್ಕ. ಫಸ್ಟ್ ಏ ಪಶುವು ಸಾಕ್ಬಿಡ ತಲಿನ. ದಿನ ಒಂದ್ ತಾಸ ತಲೆ ಹಿಡ್ಕೊಂಡ್ ಕುಂತ್ ಬಿಡ್ದ ನೋಡಿ ಹುಡುಗ. ಬೇಯವ್ವ ನೀ ಸುಮ್ ಕುಂದಿರ್ಬೇ, ಈಗ ನೋಡು ನಾ ಹೆಂಗ್ ರೆಡಿ ಮಾಡ್ತೀನಿ. ನಾ ಒಳ್ಳೆ ಹುಡುಗಿ ಹುಡುಗಿ ತರ ಕಣಂಗ್ ನಾ ಮಾಡ್ತೀನಿ. ನೀ ಸುಮ್ ಕುಂದ್ರಷ್ಟು ತಲಿ ನೀನು. ದಿನ ಒಟ್ಟು ಒಂದ್ ತಾಸ ಈ ರೀತಿ ಇದ್ದೆ ನೋಡಿ ನಿಂದ. ಬಿ ಯೋ ಬೇ, ನಿನ್ನೆ ಉಳಿದ್ರೆ ಸರ್ ಬೆಳಗ್ಗೆ ಬಿಸಿ ಮಾಡ್ಕೊಟ್ಟೆಲ್ಲ, ಭಾರಿ ಚಲೋ ಇತ್ತು ನೋಡ್ಬೇದ. ಬಟ್ ಹಶುವಿದ್ರ ಮಾಡಿದ ಅಡಿಗೆ ಎಲ್ಲ ರುಚಿನ ಹತ್ತತಿ ಅತ್ತಿ. ಹಾ, ಅವರಿಬ್ರು ಅಮ್ಮ ಮಗನ? ಹೌದ. ಯಾಕ ಎಷ್ಟು ಮಸ್ತ್ ಅದಾರಲ್ಲ, ಇದ್ರ ಹಂಗಿರ್ಬೇಕು. ಯಾವಾಗಾರ ಏನ್ರ ಸ್ಪೆಷಲ್ ಮಾಡ್ಬೆ ತಿನ್ನಂಗನ್ಸೈತಿ. ಶಿವ ನೀ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನಾಳೆ ಆ ಬಸವನ ಮನ್ಯಾಗ ಫಂಕ್ಷನ್ ಐತಿ. ಲಗುನ ಹೋಗಿ ಕಸ ಮುಸುರು ಮಾಡಿದೆ ಅಂದ್ರ ಎರಡು ದಿನಕ್ಕೆ ಆಗುವಷ್ಟು ಸಾಕಷ್ಟು ತಿನ್ನ ಕೊಡ್ತಾರ ಅವ್ರು. ಹ್ಮ್, ಹಂಗಾದ್ರೆ ಜಲ್ದಿ ಹೋಗು. ಏನ್ ಭಾರಿ ಅದಾರ, ನಾನ್ ಹೋಗಿಗಿಂತ ಹೊಲ್ಸೋಣೆ ಕರ್ಕೊಂಬಂದಿ ನೋಡ್ ಬಾ. ಈ ಓಣೆ ಕರ್ಕೊಂಡ್ ಬರಬಹುದಾಗಿತ್ತು, ನಾನು ನಿನ್ನ ಬೇರೆ ಓಣೆಗಾರ ಕರ್ಕೊಂಡು ಹೋಗ್ಲಿಲ್ಲ. ಬಾ ಬಡ ಬಡ, ಎಷ್ಟೊತ್ತು ಮಾಡ್ತಿ? ಇಲ್ಲದಲ್ಲ ಪ್ರಶ್ನೆ ಕೇಳ್ಕೊಂತ. ಅಯ್ಯ ಬಿಡತ್ತಿ, ನಂಗೇನ್ ತಿಳಿತೈತ ಬರ್ಕೊಂಡ್ ಬರ್ತೀನಿ, ಹೋಗ. ಹಾ ಆಯ್ತು, ಹೋಗ, ಹುಷಾರಾಗಿ ಹೋಗ್ ನೀನು. ಊರಾಗ ಏನಾರು ಮಾತಾಡಿದ್ರೆ ಯಾರು ಹೇಳ. ಆಯ್ತು, ನೀನು ಹೋಗ ಫಸ್ಟ್. ಬೇಸ್ ಚರ್ಮ ಸುಲಿಸ್ನವ್ರದ್ದು. ಆಯ್ತು ಆಯ್ತು, ಹೋಗ. ಹಾ ಹುಷಾರಾಗಿ ನೋಡ್ಕೊಂಬ. ಸುವೆ ಎದಕ್ಕೆ ಕರೆದವಳು ನಂಗೆ ಗೊತ್ತಿಲ್ಲ ಲೇಪ್ಪ, ಎರಡರ ಸಲ ಕರೆದವಳಿ. ಯಾಕೆ ಏನಂತ ಕೇಳ್ಬೇಕಿತ್ತಿಲ್ಲ? ಏ ನಂಗೆ ಅದಕ್ಕಾಗಿಲ್ಲ ಲೇಪ್ಪ ಭಯ. ಇಲ್ಲಿ ನೀವು ಮಾತಾಡೋದು ನೋಡಿ ಯಾರು ಅವ್ರ ಅಪ್ಪ ಹೇಳಿರ ಭಾರಿ ಕಷ್ಟ ಆಗತ್ತೆ ಲೇಪ್ಪ. ಅದಕ್ಕೇನಾಗತ್ತೆ? ಏ ನಾ ಬರಂಗಿಲ್ಲ ಲೇಪ್ಪ, ನೀವು ಹೋಗ. ಓಕೆನಿ, ಮತ್ತೆ ಹಂಗಾರೆ ಯಾರು ಬಂದಿಂದಾರ ನೋಡ್ಕೊಂತೀರ? ಇಲ್ಲ ಇಲ್ಲ, ಆಯ್ತು ಜಲ್ದಿ ಬಾರ ಲೇಪ್ಪ. ನೀನು ಮತ್ತೆ ನೋಡ್ಕೊಂತೀರಲ್ಲ, ಜಲ್ದಿ ಬಾ. ಬರ್ತೀನಿ ಬರ್ತೀನಿ, ಇಲ್ಲಾರ ಮತ್ತೆ ಹೋಗ್ಬಿಡಿ. ಇಲ್ಲ ಇಲ್ಲ, ಜಲ್ದಿ ಬಾ. ಏನ ಬರಕ್ ಹೇಳಿದ್ರಂತ? ಹಾ ಹೇಳಿದ್ದೆ. ಯಾಕ ಏನಾರು ಕೆಲ್ಸ ಐತೆನಾ? ಏನಿಲ್ಲ, ನಮ್ಮ ದೋಸ್ತ ಹೇಳಿದ, ಅದಕ್ಕೆ ಬಂದೆ. ಓ, ದೋಸ್ತ ಹೇಳಿದ್ಕೆ ಬಂದೆ? ನಾನು ಹೇಳಿದಿಕ್ಕಲ್ಲ. ಹಂಗೇನಿಲ್ಲ, ಹೇಳ್ರಿ ಜಲ್ದಿ ಮೂಸ್ರಿಲಿ ಅಪ್ಪ ನೀವು. ಏನಿಲ್ಲ, ಇವತ್ ಬೆಳಿಗ್ಗೆ ನಿನ್ನ ನಿಮ್ಮ ಮನೆ ಹತ್ರ ನೋಡ್ದೆ. ಯಾವಾಗ? ಅದೆಲ್ಲ ನಿನಗೆ ಬೇಡ್ದಿರ ವಿಷಯ, ಸುತ್ತಿ ಬಳಸಿ ಮಾತಾಡೋಕೆ ನನ್ನ ಹತ್ರ ಟೈಮ್ ಇಲ್ಲ, ಸೀದಾ ಮ್ಯಾಟ್ರಿಗೆ ಬರ್ತೀನಿ. ವಿಷಯ ಏನಪ್ಪ ಅಂದ್ರೆ, ನಿನ್ನೆ ನೀನು ನಿಮ್ಮ ಅಮ್ಮನಿಗೆ ಜಡೆ ಆಗ್ತಿದ್ದನ್ನ ನಾನು ನೋಡಿದೆ. ಅದನ್ನು ನೋಡಿ ಭಾಳ ಖುಷಿ ಆಯಿತು. ಅಮ್ಮನ್ನ ಇಷ್ಟು ಚಲೋ ನೋಡ್ಕೊಳ್ಳೋನು, ಇನ್ನು ಮದುವೆ ಆಗೋ ಹುಡುಗಿನ ಇಷ್ಟು ಚಲೋ ನೋಡ್ಕೊಳ್ಳಲ್ಲ ಅಂತ ಅನಿಸ್ತು. ಅಲ್ಲ, ಅದು ನೀವು ಏನಾಗತ್ತೆ ಅರ್ಥ ಆಗ್ತಾ ಇಲ್ಲ ನನಗೆ. ನಾನು ನಿನ್ನ ಪ್ರೀತಿ ಮಾಡಕತ್ತೀನಿ. ನಿಮಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ, ನಿಮ್ಮ ಜೊತೆನೇ ಬೇರೆ ನಮ್ಮ ಜೊತೆನೇ ಬೇರೆ, ಇವೆಲ್ಲ ಆಗದಿರೋ ಮಾತು. ಸುಮ್ಮನೆ ನಿಮ್ಮ ಪಡಿ ನೀವಿರಿ, ನಮ್ಮ ಪಡಿ ನಾ ಇರ್ತೀನಿ. ನಾನು ಪ್ರೀತಿ ಮಾಡಕತ್ತಿರೋದು ನಿನ್ನ, ನಿನ್ನ ಜಾತಿನಲ್ಲ. ನಂಗೆ ಈ ಜಾತಿ ಗೀತಿ ಅಂತ ಮಾತಾಡೋರು ಕಂಡ್ರೆ ಕೆಟ್ಟ ಸಿಟ್ಟು ಬರುತ್ತೆ. ಇಂಥ ಮಾತೆಲ್ಲ ಮಾತಾಡೋಕೆ ಅಷ್ಟ ಚಂದ, ಪ್ರಾಕ್ಟಿಕಲ್ ಆಗಿ ಮಾಡಕ್ಕೆ ಹೋದ್ರೆ ಆಗಲ್ಲ. ಗೊತ್ತ ನಿಮ್ಗ? ನಂಗದೆಲ್ಲ ಗೊತ್ತಿಲ್ಲ. ನಾನು ನಿನ್ನ ಪ್ರೀತಿ ಮಾಡಕತ್ತೀನಿ, ನೀನು ನನ್ನ ಪ್ರೀತಿ ಮಾಡ್ಬೇಕಷ್ಟೇ. ನಂಗೆ ನಿನ್ನಂದ್ರೆ ಇಷ್ಟ.
ಅಲ್ಲಲೇ ದೋಸ್ತ ಅಚ್ಚಾಗೆ ಇಷ್ಟಪಡಕತ್ತಾಳಂದ್ರೆ ಏನೋ ತೊಂದರೆ ಇಲ್ಲ ಅನ್ಸುತ್ತೆ ಬಿಡಲೆ. ಆದ್ರೆ ಹುಷಾರು ನೋಡಪ್ಪ, ಅವರಪ್ಪ ಸಿದ್ದಪ್ಪಂಗೆ ಗೊತ್ತಾಯ್ತಂದ್ರೆ ಭಾಳ ಕಷ್ಟ ಆಗುತ್ತ. ಬಾಗೊಂಬ ಸಿಗಾರ ಹೋಗ್ಬಂದು ತಡೀರಿ, ಚಳ ಸುಸ್ತನೆ. ಬೇ ಯಾಕ ಎಲ್ದೆ ನಿನ್ನ ಮಗ? ಇದಕ್ಕೆ ಅಮೇದಕ್ಕೆ ಬೇಕು. ಆ ಅಮಾಸಿಗೆ ಮಣ್ಣಿಗೊಮ್ಮೆ ಕಾಲೇಜಿಗೆ ಬರ್ತಾನ? ಆ ಸಾವುಕಾರ ಮಗಳಿಂದ ಬಿದ್ದ ನೋಡು, ಅವ್ರಿಗೆ ಏನಾರ ಗೊತ್ತಾತಂದ್ರೆ ಸಣ್ಣ ಕಡೆದು ಅಡಿಗೆನ ತುಂಬ್ತಾರೆ. ಅದ್ರಾಗ ತಿನ್ನಾಕ ಕೂಳಿಲ್ಲ ಇವರಿಗೆ, ಮತ್ತೆ ಲವ್ ಹೋಗಿವು ಅಂತ. ಅಂಥವ್ರಿಗೆ ಅಂಥವ್ರದಿಂದ ಬಿದ್ದರೆ ಮುಗೀತ. ನಿನ್ನ ಮಗನ ಹೆಣನ ಸಿಗಲ್ಲ ನೋಡು, ಸ್ವಲ್ಪ ತಿಳಿಸಿ ಅಂತ ಹೇಳೋಗ. ಮಗ ಏನು ನೋಡ್ತೀವಿ, ಕರೆನ ನಾ ಹೇಳ್ತಿರು ಸತ್ಯ ಸುಳ್ಳಲ್ಲ. ಮತ್ತು ನಾ ಮಾತ್ರ ಹೇಳಿ ಹೇಳಿ ನೋ, ಇದ್ರ ಮೇಲೆ ನಿನ್ನ ಇಷ್ಟ ನೋಡು, ತಿಳಿಸಿ ಹೇಳೋಗ. ಅಲ್ಲ ಅವ್ರ ಭಾಡ್ಕೋಗಳ ನಮ್ಗೆ ಬುದ್ಧಿ ಹೇಳೋಂಗಾಗ್ಬಿಟ್ರೆ ನೀವು. ಅಕ್ಕ ಎಲ್ಲ ಕಸು ಏನು ಗೊತ್ತಪ್ಪ, ಅದೇನು ಹೇಳ್ತತೆ ಕೇಳ್ತದ ಅಡ್ಡಾಡ್ತದ ಹಂಗೆ ಬಂದ್ರೆ ಫೋನ್ ಮಾಡೋಕೆ ಕೇಳಕ್ಕ ನಂಗೆ. ಹ್ಞೂ ಆಯ್ತು ಗೊಪ್ಪ, ದೊಡ್ಡ ಗನಂದಾರ ಕೆಲಸ ಮಾಡ್ತಾರೆ ಇವ್ರು, ನಿಮ್ಮ ಬಂದಿನ ಫೋನ್ ಹಚ್ಚಕ್ಕೆ ಹೇಳ್ಬೇಕಂತ ಇವಂಗೆ. ಯಾಕೆ ಗೌರವ, ಯಾಕೆ ಫುಲ್ ಸೈಲೆಂಟ್ ಕುಂತಿ? ಯಾಕಿಲ್ಲ ಅಣ್ಣ, ಇತ್ತೀಚಿಗೆ ರೂಪನ್ ಗಮನಿಸಕತ್ತೆ ನೀನು? ಆಕೆ ನೀನು ಗಮನಿಸೋದು? ಆಕೆ ಪಾಡಿಗೆ ಆಕೆ ಕಾಲೇಜ್ ಹೋಗ್ತಾಳ ಬರ್ತಾಳ, ಯಾಕೆ ಯಾಕೆ ಏನಾಯ್ತು? ಆಕೆ ನಾ ಒಂದು ಹುಡುಗ ಇಷ್ಟಪಡಕತ್ತೇನ, ಈಕೆ ಅವನ್ನ ಇಷ್ಟಪಡಕತ್ತಾಳ ಇಲ್ಲ ಗೊತ್ತಿಲ್ಲ. ಏನಂತಿ, ಯಾವನವ ಅಂತ ಗೊತ್ತಾಯ್ತಾ? ಇಲ್ಲೇ ಗಂಗಮ್ಮನ ಮಗವ ಅಣ್ಣ. ಇದ ನೋಡಕ್ಕೆ ಮನಿ ಜಲ್ದಿ ಕರಿ ಹಾಕಿನ. ಇಂಥ ರಂಗಳದಾಗ ನಿಲ್ಲಕ್ಕೂ ನನಗೆ ಮನಸ್ಸಿಲ್ಲ, ಇಂಥ ರಂಗಳದಾಗ ನಾನು ಎಡಗಾಲು ಇಡಲ್ಲ. ಅಸಹ್ಯ ಅಸಹ್ಯ ಆಗತ್ತೆ. ಗಂಗಮ್ಮ ಬೇ, ಗಂಗಮ್ಮ ಹೊರಗೆ ಬಾ ಇಲ್ಲಿ. ಅಲ್ಲಿಂತಿರಲ್ಲಪ್ಪ, ಇಲ್ಲಿ ಬರ್ರಿ ಮುಂದಕ್ಕೆ ಬರ್ರಿ. ಜೋರಾಗಿ ಮಾತಾಡ್ಬೇಡ, ನಿಮ್ಮ ಉಸಿರು ನಮಗ್ ತಾಗತ್ತೆ, ನಿಮ್ಮ ಉಸಿರು ನಮಗ್ ತಾಗಬಾರ್ದು. ನಾವ್ ಎದಕ್ಕೆ ಬಂದಿವ್ ಅಂತ ಗೊತ್ತಾಯ್ತ ಇಲ್ಲ ನಿನಗ? ಇದು ನಿನಗೆ ಮೊದ್ಲ ಗೊತ್ತಾಯ್ತು ಇಲ್ಲ, ನಾವು ನಿನಗೆ ಬಿಡಿಸಿ ಹೇಳ್ಬೇಕು. ಏನ್ ಮುಖ ನೋಡಕತ್ತಿ, ಹೇಳ್ತೇ ಇಲ್ಲ ಬಾಯ್ ಬಿಡಿಸ್ಬೇಕ. ಸೌಕರ ನೀವೇನು ಹೇಳೋದು ಬೇಡ್ರಿ, ನಂಗ್ ವಿಷಯ ಎಲ್ಲ ಗೊತ್ತೈತಿ. ನನ್ ಮಗ ಬಂದ್ಮೇಲೆ ಅವ್ನ ಕುಂದ್ರಸ್ ನಾ ಎಲ್ಲ ಚಂದಾಗಿ ಬುದ್ಧಿ ಹೇಳ್ತೀನಿ. ನೀನ್ ಅವನಿಗೆ ಬುದ್ಧಿ ಹೇಳ್ತೀಯೋ ಇಲ್ಲ ಮಗನಿಗೆ ಲದ್ದಿ ತಿಳಿಸ್ತೀಯೋ ನನಗ ಅದು ಗೊತ್ತಿಲ್ಲ. ಇನ್ನು ಒಂದ್ಸಲ ಏನಾದ್ರೂ ಈ ಸುದ್ದಿ ನಮ್ ಕಿವಿಗೆ ಬಿತ್ತೋ, ಈ ಸಲ ಬರಿಗೈಲಿ ಬಂದಿದ್ದೀನಿ, ಮುಂದಿನ ಸಲ ಏನಾದ್ರೂ ಬಂದ್ರೆ ತಾಯಿ ಮಗನ ತಲೆ ಕಡಿದು ಚಂಡಾಡ್ಕೊಂಡು ತಗೊಂಡೋಗ್ತೀನಿ. ನೆನಪಿರ್ಲಿ, ಸ್ವಲ್ಪ ಯೋಚನೆ ಮಾಡಿರ ನೀವು. ತಾಯಿ ಮಗ ನಿಮ್ಮ ಯೋಗ್ಯತೆಯೇನು ನಮ್ಮ ಯೋಗ್ಯತೆಯೇನು? ನಾವು ಬಿಡೋ ಜಾಗದಾಗ ನಿಮಗೆ ಜಾಗ ಇಲ್ಲ. ಬ್ಯಾಡ್ರಿ ಸೌಕರ, ನನ್ನ ಮಗನ ಎಲ್ಲ ಬುದ್ಧಿ ಹೇಳ್ತೀನಿ, ನನ್ನ ನಂಬ್ರಿ. ಇದ ಮಾತಿರ್ಬೇಕು ಇಲ್ಲಾಂದ್ರೆ ಗೊತ್ತಲ್ಲ, ಊರಾಗಿರೋದು ಪಜಿಟಿ ಆಗತ್ತ. ಶಿವು ಇಂದ ಏನ್ ನೋಡಕತ್ತಿ? ಜಲ್ದಿ ಹೇಳ, ಏನ್ ಹೇಳಕರ್ದಿ, ಯಾರು ಬರ್ತಾರ? ಸುಮ್ನೆ ಹಂಗೆ ಮಾತಾಡಕತ್ತಿದ್ದೆ. ಮಾತಾಡಕ್ ಬೇರೆ ಯಾವ ಜಾಗನು ಸಿಕ್ಕಿಲ್ಲ ನಿನಗೆ? ಇಂಥ ಪಬ್ಲಿಕ್ ಪ್ಲೇಸ್ ಕರ್ಸಿಯಲ್ಲ, ಯಾರು ನೋಡ ಅಪ್ಪಂಗೆ ಹೇಳಿದ್ರೆ ಹೆಂಗ? ಮೊದ್ಲ ನಮ್ಮಪ್ಪ ನಿಂಗ್ ಗೊತ್ತಲ್ಲ. ತಡಿ ಸ್ವಲ್ಪ ಹೇಳ್ತೀನಿ. ನಿನಗೇನ್ ಗೊತ್ತೋ, ನನ್ ಕಷ್ಟ ನನಗೆ. ಸರಿ ಬೇಗ ಹೇಳ ಅದೇನ, ನಾನ್ ಜಲ್ದಿ ಹೋಗ್ಬೇಕು. ಹೇಳ್ತೀನಿ ತಿಳಿ ಸ್ವಲ್ಪ. ನಿನ್ನ ಕುತ್ತಿಗೆ ಮೇಲೆ ಇರೋ ಮಚ್ಚೆ ನೋಡಿ ಏನೋ ಬರಿಬೇಕಂತ ಅನ್ಸೈತೆ ನನಗೆ. ಏನು ಬರಿಬೇಕು ಅನ್ಸಕತ್ತೈತೆ? ನನಗೇನೋ ಬರಿಬೇಕಂತ ಅನ್ಸಕತ್ತೈತೆ. ಬರಿಲ್ಲ? ಹ್ಞೂ ಬರಿ. ನಾವೊಂದು ಬರಿತೀನಿ, ನೀ ಅದೇ ಥರ ಅಚ್ಚಾಕ್ಸ್ಕೋ. ಹ್ಞೂ.
ಈಗ ಹಾಕ್ಸಲ್ಲ, ಮದ್ವೆ ಆದ್ಮೇಲೆ ಹಾಕಿಸ್ತೀನಿ. ಆಮೇಲೆ ಅಪ್ಪಂಗೆ ಗೊತ್ತಾದ್ರೆ? ನಿಮ್ಮ ಅಪ್ಪ ಯಾಕೆ ನಿನ್ನ ಭುಜ ನೋಡ್ತಾನ? ಯಾಕಂದ್ರೆ ಅದೆಲ್ಲರಿಗೂ ಕಾಣಿಸೋ ಜಾಗ ಐತಿ, ಅದಕ್ಕೆ ನೋಡ್ತಾನ. ಆ ಶಿವು ಮೆತ್ತಗ. ಏ ಇರು, ಇನ್ನೂ ಸ್ವಲ್ಪ ಐತ. ಆತು ಆತು, ಜಲ್ದಿ ಬರೀ, ನಮ್ಮ ಮನೆಗೋ ಕನ್ನಡಿ ನೋಡ್ಕೋತೀನಿ ಹೆಂಗ್ ಕಾಣ್ತದ ಅಂತ. ಹೆಂಗ್ ಕಾಣತ್ತಂತ ಕೇಳ್ತಿಲ್ಲ ರೂಪ, ಬಾಳ ಚಂದ ಕಾಣಿಸುತ್ತ. ರೂಪ, ನನಗೊಂದೇನೋ ಅನ್ಸಕತೈತಿ. ಏನ್ ಅನ್ಸಕತೈತಿ? ನಿನಗೊಂದ್ ಮುತ್ತು ಕೊಡ್ಲ. ಮುತ್ತ? ಮುತ್ತು ಅಂದ್ರ ನಿನ್ನ ಮುಖಕ್ಕಲ್ಲ, ನಿನ್ನ ಕತ್ತಲ್ಲಿರೋ ಮಚ್ಚೆಗೆ. ತಿರ್ಗ ಕಡೆ. ಶಿವು ಬಿಡು, ಹಂಗೆಲ್ಲ ಮಾಡ್ಬೇಡ, ನಂಗೊಂಥರ ಆಗುತ್ತೆ. ಒಂಥರ ಅಂದ್ರೆ ಯಾವ ಥರ? ಅದೆಲ್ಲ ನಿನ್ಗೆ ಹೇಳೋಕ್ಕಾಗಲ್ಲ, ಬಿಡು, ನಾನು ಮನೆಗೆ ಹೋಗ್ತೀನಿ. ಆಯಿತು, ತಡಿ ಸ್ವಲ್ಪ, ನನಗೊಂದು ಮುತ್ತು ಕೊಡೋವರೆಗೂ ಕಳಿಸಲ್ಲ. ಇಲ್ಲೇನು ಮಾಡಾಕತ್ತ ನೀ ನನ್ನ ಮಗ? ಮನೆಗೆ ಹೋಗ್ತೀನಿ. ಮಗ ಈಗ ಬರ್ಬೇಕಾ ಇವನು? ಎಲ್ಲ ಕೆಡ್ಸ, ಎಲ್ಲ ಕೆಲಸ ಎಲ್ಲ ಕೆಡಿಸ್ಬಿಟ್ನಪ್ಪ ಅಪ್ಪ. ಇವ ಏನು ಕಾಡ್ತಿಲ್ಲ ಅಪ್ಪ, ಚಲೋ ಚಲೋ ಟೈಮ್ನಾಗ ಬಂದು ಕಾಡ್ತಿಲ್ಲ ಇವನು. ಬಾಲೇಪ್ಪ ಬಾ. ಇದು ಇದು ಸುಳೆ ಮಗ ದಂಗ ನಡ್ಲಿ ಅಪ್ಪ ನೀನು. ನಮ್ಮ ಡಾರ್ಲಿಂಗ್ ಸುಮ್ಮ ಕುಂತ್ಬಿಟ್ಟಾಳಲ್ಲ ಇವತ್ತು. ಯಾಕೆ ಯಾವ ಬೇವ, ಯಾಕೆ ಸುಮ್ಮ ಕುಂತ್ಬಿಟ್ಟಿಯಲ್ಲ? ಬಂದ್ಯ ಇಷ್ಟೊತ್ತ? ಎಲ್ಲಿ ಹೋಗಿದ್ದಿ ಹೇಳಿ, ಇಷ್ಟೊತ್ತನ ಎಲ್ಲಿ ಹೋಗಿದ್ದಿ? ಏಯ್ ಇಲ್ಲೇ, ನಾನು ದೋಸ್ತರ ಕಡೆ ಹೋಗಿದ್ದೆ. ಯಾಕೆ ಏನತ್ತ ಹೇಳ, ನಿಜ ಹೇಳು ಶಿವು, ಎಲ್ಲಿ ಹೋಗಿದ್ದಿ? ಯಾಕೆ ಬೇ, ನಾನು ಯಾವತ್ತು ಎಲ್ಲಿಗೆ ಹೋಗಿಲ್ಲ, ನಾ ಎಲ್ಲಿಗೆ ಹೋಗಿಲ್ಲ, ನಂಗೆ ಮಾತಾಡ್ತೀಯಲ್ಲ. ನಿಜ ಹೇಳು ಶಿವು. ಥೂ, ಯಾಕೆ ಬೇ ನಿನ್ಗೆ ಇಷ್ಟೊಂದು ಡೌಟು? ಯಾಕೆ ಇವತ್ತು ಏನಾಗೈತೆ ನಿನಗೆ? ನಿಜ ಹೇಳ, ಎಲ್ಲಿ ಹೋಗಿದ್ದೆ ಅಂತ. ನಿನಗೆ ನಿಜವಾಗ್ಲೂ ನನ್ನ ಮ್ಯಾಲೆ ಪ್ರೀತಿ ಅನ್ನೋದಿದ್ರೆ ನಿಜ ಹೇಳು ಶಿವು. ಬೇವ, ನಾನೊಂದು ಹುಡುಗಿನ ಇಷ್ಟಪಡತ್ತೀನವ. ನೀ ಹುಡುಗಿ ಇಷ್ಟಪಟ್ಟಿದ್ದಕ್ಕೆ ನಂದೇನು ಅಭ್ಯಂತರ ಇಲ್ಲಪ್ಪ. ಆದ್ರೆ ಹೋಗಿ ಹೋಗಿ ದೊಡ್ಡ ಜನರು ಹುಡುಗಿ ಇಷ್ಟಪಟ್ಟಿದೆಯಲ್ಲೋ, ಅದು ನನಗೆ ಸೇರಕ್ಕೆ ಬರಾಕತ್ತಿಲ್ಲ. ಶಿವು, ನಿನಗೆ ಜೀವಂತ ಬದುಕಬೇಕನ್ನೋದೈತೆ, ಇಲ್ಲ ಹುಡುಗಿ ಮನೆಯವ್ರ ಕೈಯಾಗ ಸಾಯ್ಬೇಕನ್ನೋದು ಆಸೆ ಐತೆ. ಸಾಯ್ ಸರ್ ಯಾರು? ಇನ್ಯಾರಪ್ಪ ಹುಡುಗಿ ಮನೆಯವ್ರೆ. ನೋಡು ಶಿವು, ನಿನಗೆ ಕೈ ಮುಗಿದು ಕೇಳ್ಕೊತೇನಪ್ಪ, ಆ ಹುಡುಗಿ ಸವಾಸ ನಮಗೆ ಬೇಡ. ಯಾಕಂತ ಹೇಳು, ಬಿಡ್ತೀನಿ. ನೋಡು ಶಿವು, ಏನೇನೋ ಮಾತಾಡಿ ನನ್ನ ತಲೆ ಕಡ್ಸಕ್ಕೆ ಹೋಗಬೇಡ. ಅಲ್ಪ ಅಂಥ ದೊಡ್ಡ ಮಂದಿನ ಎದುರು ಹಾಕ್ಕೊಂಡು ಈ ಊರಾಗ ನಾವು ಬಾಳೆ ಮಾಡೋಕ್ಕಾಕೈತ್ನ ಹೇಳು ನೀನ. ಶಿವು, ಮೊದಲು ಒಂದು ಹೊತ್ತಿನ ಊಟಕ್ಕೆ ಪರದಾಡೋ ಜನಪ್ಪ ನಾವು. ದೊಡ್ಡವ್ರ ಸವಾಸ ನಮ್ಗೆ ಯಾಕೆ ಬೇಕು? ಆ ಹುಡುಗಿ ಕೈ ಬಿಟ್ಬಿಡ್ಪ, ನಿನ್ನ ಕೈ ಮುಗಿದು ಕೇಳ್ಕೊತೇನೆ. ನಾನೇನು ಇಷ್ಟಪಡಕತ್ತಿಲ್ಲ, ಆಕೆನ ನಾನು ಇಷ್ಟಪಡಕತ್ತಾಳ. ಸಾಕು ಬಾಯಿ ಮುಚ್ಚು, ನಿನ್ನ ನಾ ಮುಖ್ಯನ ಹುಡುಗಿ ಮುಖ್ಯನ? ಈಗೇನವ ನಿಂದು, ಅವ್ರು ಬೇರೆ ಜೊತೆ ನಾವು ಬೇರೆ ಜೊತೆ, ಅವ್ರು ಏನಾದರೂ ಮಾಡಿಬಿಡ್ತಾರಂತ ನಾ ನಮ್ಗೆ? ನೀನು ಅದಕ್ಕೆಲ್ಲ ಭಯಪಡಕ್ಕೆ ಹೋಗ್ಬೇಡ, ನಾನಿದ್ದೀನಿ, ನಮ್ಮಿಬ್ಬರಿಗೆ ಏನಾಗಲ್ಲ. ನಾ ಹೇಳಕತ್ತಿದ್ದು ಅರ್ಥ ಆಗತ್ತೆ ಇಲ್ಲ ನಿನಗೆ? ನಾ ಜೀವಂತ ಬದುಕಬೇಕನ್ನೋ ಆಸೆ ಐತಿಲ್ಲ, ಹಂಗಿದ್ರೆ ಹುಡುಗಿ ಸವಾಸ ಕೈ ಬಿಟ್ಬಿಡ. ಅಲ್ಲ ಲಸಿವೆ, ಇರಕ್ಕೆ ನೆಟ್ಟಗೆ ಮನಿ ಇಲ್ಲ, ತಿನ್ನಕ್ಕೆ ಮನೆ ಕೂಳಿಲ್ಲ, ಅಂಥವ್ರಿಗೆ ಇಂಥ ಸೌಖಿ ಎಲ್ಲ ಬೇಕನ್ನಲ್ಲ ನಿನಗೆ? ಅವ್ನ ಮಬ್ಬಳ ಮಗನ ಸುಮ್ ಕುಂದ್ರು. ಲೇ, ನಾವು ಬಡವ್ರ ಇರ್ಬೋದು ಏನು, ಆದ್ರೆ ನಮ್ಮವ್ವ ನನ್ನ ರಾಜನಂಗೆ ಮೆರ್ಸಾಳ. ಇಂಥ ಸೌಖಿ ಮಾತಿಲ್ಲ, ಏನು ಕಮ್ಮಿ ಇಲ್ಲ ಲೇ. ಅಯ್ಯೋ, ಅವನು ಮಾತಾಡ್ಕೊಂತ ಮಾತಾಡ್ಕೊಂತ ಇಲ್ಲಿ ತನಕ ಬಂದ್ಬಿಟ್ಟು ಲೇ. ಅಪ್ಪರು ರೂಪನವ್ರ ಮನೆಯೂ ಇಲ್ಲೇ ಐತಲ್ಲ ಲೇ. ಅಪ್ಪ ಮಾತಾಡ್ಕೊಂತ ಮಾತಾಡ್ಕೊಂತ ಲೇ, ನಾ ಬರ್ಬೇಕಂತನ ಬಂದೀನಿ, ಬಾ ಮುಚ್ಕೊಂಡು. ಅಲ್ಲ ಲೇ, ಇಲ್ಲಿ ತನ ಯಾಕೆ ಕರ್ಕೊಂಬಂದ ಲೇ? ಹೇಳಲ್ಲ ಎದಕ್ಕೆ ಕರ್ಕೊಂಬಂದಿ? ಸುಮ್ಮ ಹಂಗೆ ಸಿಗರೇಟ್ ತುಂಬ ಕರ್ಕೊಂಬಂದಿಲ್ಲೇ. ಅಲ್ಲೇ ಯಾರೋ ಒಂದು ಹುಡುಗಿ ಹೇಳ ತಂದು ಕೊಡ್ತಿದ್ದ.
ಎಂಥ ದಡ್ಡದಿಲ್ಲಪ್ಪ, ಸಿಗರೇಟ್ ತೊಗೊಳಕ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಹಾಂ, ಅಲ್ಲೇ ಯಾವುದಾದ್ರೂ ಹುಡುಗ ಹೇಳಿದ್ನಂದ್ರೆ ತಂದು ಕೊಡ್ತಿದ್ರು. ಏನು ನಾನು ಅದಕ್ಕೆ ಬಂದಿಲ್ಲ, ಸಾಯ್ಬಿಡ್ತಿರ್ಲಿಯಪ್ಪ ನಾನು. ಅದಕ್ಕೆ ಹೋಗೊಂಬ ಹೋಗೊಂಬ ಅಂತ ಕರ್ಕೊಂಬರ್ತೇನೆ. ಅಲ್ಲೇ ನೀನು ಇಲ್ಲಿ ಕರ್ಕೊಂಬರ್ತೇನೆ ಅಂದ್ರೆ ನಾನು ಬರ್ತಿದ್ದಿರಲಿಲ್ಲಪ್ಪ. ಸ್ವಲ್ಪ ಸುಮ್ಮಿರ್ಲಿಯಪ್ಪ, ನೋಡ್ಕೊಂಡು ಹೋಗಮ್ಮ, ಏನಾಗಲ್ಲ. ಲೇ ಹೋಗ್ಬಿಡಮ್ ನಡಿಲಿಯಪ್ಪ, ಮೊದಲ ಸಾವುಕಾರ ಮಗಳದಳಕ್ಕೆ ಗೊತ್ತಾದ್ರೆ ಕಟ್ಟಾಗಿ ಬಿಡ್ತಿರಲಿಯಪ್ಪ ನಮ್ಮನ್ನ. ಸುಮ್ಮ ಸುಮ್ಮನೆ ಯಾರು ಇದ್ದಾರಲ್ಲ, ನಾವೇನು ಕಳವು ಮಾಡಕ್ಕೆ ಬಂದೀವನ? ಹಾಂ, ಓ ಅಂದ್ರೆ ಇದೆಲ್ಲ ಪ್ಲಾನ್ ಮಾಡ್ಕೊಂಡ ಬಂದಿಲ್ಲ ನೀನು? ಯಾವ ಗ್ಯಾಪ್ನ ಮಾಡಿಲ್ಲ ಇದನ್ನೆಲ್ಲ? ಲೇ ನನಗೆ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ನಮ್ಮ ಹುಡುಗಿನ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕಂದ್ರೆ ನನಗೆ ಗೊತ್ತೈತೆ, ಗೊತ್ತಾನ? ಲೇ ನೀವು ಸಾಮಾನ್ಯದವನಲ್ಲಲ್ಲಿಯಪ್ಪ, ನಿಮ್ಮ ಜೊತೆ ಇದ್ರೆ ನಾನು ಬಿಡಿಸ್ತೀನಿ, ಬಿಡಲಿಯಪ್ಪ ನನ್ನ ಸೈಕಲ್. ಏ ನಿಂದಿರಲಿ ಎಲ್ಲಿಗೆ ಹೋಗಿ, ನೀನು ಇಷ್ಟೇ ಕನ್ಸ್ತಿಲ್ಲಯಪ್ಪ. ನೀ ಯಾವ್ದಾರು ಹುಡುಗಿ ಲೋ ಮಾಡಿದಂದ್ರೆ ಆಕಿನ ಕತ್ತಿ ಮುಗಿದೋತು. ಹೋಗಲಿಯಪ್ಪ, ನಾ ಯಾವ ಹುಡುಗಿ ಲೋ ಮಾಡಲಿ, ಬಂಗಾರದಂಗೆ ನಮ್ಮ ಮಾವನ ಮಗಳದಾಳ, ಆಕಿನ ಮದುವೆ ಹಚ್ಚಿ ನಾನು. ನಿಮ್ಮಂಗೆ ಈ ಲವ್ ಪೋ ನಮಗೆಲ್ಲ ಇಷ್ಟ ಆಗಲಿವು. ಮಾತಾಡಲಿ ಮಾತಾಡಲಿ ಮಗನ, ನಿನಗೆ ಏಳ್ರಿ ಇಟ್ಟು ಓದಿದೆ ಅಂದ್ರೆ ಗೊತ್ತಾಕಿತ್ತ, ಎದೆ ಸಿಳಿದ್ರೆ ಎರಡು ಅಕ್ಷರ ಇಲ್ಲ ನಿನಗೆ. ಹಾಂ, ಅದಕ್ಕೆ ಮಾತಾಡ್ತಿ, ಮಾತಾಡು ಮಗನ. ಶಿವು ಬಳತ್ತಾಯ್ತು ಬಂದು, ಸಾರಿ ಲೇಟ್ ಆಯ್ತು. ಇರಲಿ ಇರಲಿ ಪರವಾಗಿಲ್ಲ, ಬಂದೆಲ್ಲ ಅಷ್ಟು ಸಾಕು, ನೀ ಎಲ್ಲಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ನಾ ಕಾಲೇಜ್ನಾಗ ಯಾವತ್ತೂ ನೋಡೇ ಇಲ್ಲ ಇವನ್ನ. ಅಯ್ಯೋ ಇವನ ಕಾಲೇಜ್ಗೆಲ್ಲ ಬರಲ್ಲ, ಹೊಲ ಮನೆ ಹುಡುಕಂತ ಅದು ಇದು ಕಾಯ್ಕೊಂತ ಇದು ಬಿಡ್ತಾನೆ ಇವ. ಇವ ಕಾಲೇಜ್ಗೆಲ್ಲ ಬರಲ್ಲ. ನೀ ಊರಲ್ಲಿ ಇದ್ದೇನು ಮಾಡ್ತೀರಿ? ಸಣ್ಣವರಿದ್ದಾಗ ಶಾಲೆಗೆಲ್ಲ ಹೋಗಿಲ್ಲ? ಏ ಶಾಲೆಗೆ ಇಲ್ಲಿ ಕಲ್ಸಿರಿ ನಮ್ಮಪ್ಪ, ನನಗೆ ಆರಾಮ್ ಒಂದು ಐದು ಕುರಿ ಅದಾವ, ಒಂದು ನಾಲ್ಕು ಎಮ್ಮೆ ಅದಾವ ರೀ, ಆರಾಮ ಐತೆ ನೋಡ್ರಿ ನಮ್ಮ ಜೀವನ, ಆರಾಮ್ ನಮ್ಮ ಮನೆಯೆಲ್ಲ ನಾನು ನೋಡ್ಕೊಂತದೇನು ರೀ, ಆರಾಮ ಇದೀವಿ ರೀ. ಹಲೋ ಹಲೋ ಮೇಡಮ್ ಅರೆ, ಇವನ ಬಗ್ಗೆ ಕೇಳಕ್ ಬಂದ್ರೆ ನಾನು ನೋಡಕ್ ಬಂದಿರ? ನಿನ್ನ ನೋಡಕ್ ಬಂದಿದ್ದು ಹೇಳು, ಯಾಕೆ ಬಂದಿ ಇಲ್ಲಿ? ಯಾಕಂದ್ರೆ ಖಾಲಿ ಇದ್ದೇ ಬಂದೆ. ಅಲ್ಲಲ್ಲೇ ನೀ ಖಾಲಿ ಇದೆ ಅಂತೇಳಿ ನನ್ನ ಕೆಲಸ ಬಿಡ್ಸಮಂಗೆ ಕರ್ಕೊಂಬಂದಿಲ್ಲಲ್ಲೇ ನೀನು? ಕುರಿ ಕಾಯಕ್ ಹೋಗ್ಬೇಕು ನಡಿಲೆ, ಒತ್ತಾಗತ್ತೆ ನನಗೆ. ನೋಡಿದ್ದೆಲ್ಲ ಆಯ್ತಲ್ಲ, ಮೊದಲು ಇವನ್ನ ಮನೆ ಕರ್ಕೊಂಡು ಹೋಗು, ಎದುರುಕೊಂಡು ಸಾಯಕತ್ತಾನ, ಅವನಿಗೂ ಏನಾರ ಕೆಲಸ ಇರ್ತಾವ. ಬರಬರ ಹೇಳಿ ನೋಡ್ರಿ ಮೇಡಮ್ ಅವ್ರ, ನೀವ್ರು ಹೇಳ್ರಿ ತಿಳಿಸುವಾಗ. ರೂಪ ನಾನು ನಿನ್ನ ಜೊತೆ ಇನ್ನೂ ಮಾತಾಡೇ ಇಲ್ಲ. ಈಗ ಮಾತಾಡೋದೇನೂ ಇಲ್ಲ, ನಾಳೆ ಕಾಲೇಜ್ನಾಗ ಮಾತಾಡೋಣಂತ. ಈಗ ನಿನ್ನ ಮನೆಗೆ ಹೋಗು ಅಣ್ಣ. ನೀನು ಫಸ್ಟ್ ಮನೆ ಕರ್ಕೊಂಡೋಗಿ ಇವನ್ನ, ಮಾತು ಮಾತಾಡಕ್ಕೆ ಶುರು ಮಾಡ್ದಂತಂದ್ರೆ ನಿಂದ್ರಿಸಂಗೆ ಇಲ್ಲ ಇವನು. ಬಾಯ್. ಏ ರೂಪ ತಡಿ, ರೂಪ ರೂಪ ಹೋಗಲ್ ಬಿಡಲಿಯಪ್ಪ, ಕಾಯಕತ್ತಿದ್ದ ನಾನು. ಹೊಚ್ಚು ನೋಡೋಣ. ನೀ ಯಾವುದಿಲ್ಲ ಹೋಗೋಣ. ಏ ತಡಿಲೇ ಒಂದು ಸ್ವಲ್ಪ ಹೊಚ್ಚು ನೋಡೋಣ. ರಮೇಶ, ಲೇ ರಮೇಶ ನಿಂದ್ರಲೇ ಬರ್ತೀನಿ ನಾನು. ರಮೇಶ ರೂಪ, ಬಾಯಿಲಿ. ಏನಪ್ಪ? ನಿನ್ನ ಹತ್ರ ಮಾತಾಡ್ಬೇಕು. ಏನ್ ಹೇಳಪ್ಪ? ಫೋನ್ಯಾಗ ಯಾರ ಜೊತೆ ಮಾತಾಡಕತ್ತಿದ್ದೆ ಅಪ್ಪ? ಅದು ನನ್ನ ಫ್ರೆಂಡ್ ಜೊತೆಗೆ ಮಾತಾಡಕತ್ತಿದ್ದೆ ಅಪ್ಪ. ಫ್ರೆಂಡ್ ಅಂದ್ರೆ ಹುಡುಗ? ನಾ ಹುಡುಗಿನ ನಿನ್ನ ಕೇಳ್ತಾ ಇರೋದು ಯಾರದು? ಅಪ್ಪ ಅವನ ಹೆಸರು ಶಿವು ಅಂತ, ಬಾಳ ಒಳ್ಳೆ ಹುಡುಗ, ಅವ ನನ್ನ ಕ್ಲಾಸ್ಮೇಟ್, ಅವನು ನನ್ನಂಗ, ಅವ್ರ ಅಮ್ಮನಗೊಬ್ಬನ ಮಗ. ಎಷ್ಟು ವರ್ಷದಿಂದ ಪರಿಚಯ? ಒಂದ್ ವರ್ಷದಿಂದ ಅಪ್ಪ. ಬರೀ ಫ್ರೆಂಡಾ, ಮತ್ತೇನಾದ್ರೂ ಆಯ್ತಾ? ನಾನು ಅವನ್ನ ಇಷ್ಟಪಡಕತ್ತೀನಿ, ಅವನು ನನ್ನ ಇಷ್ಟಪಡಕತ್ತಾನೆ. ನೀನ್ ಒಪ್ಪಿದ್ರೆ ನಾವಿಬ್ರು ಮದ್ವೆ ಮಾಡ್ಕೋತೀವಿ. ನಾನ್ ಒಪ್ಪಿಲ್ಲ ಅಂದ್ರೆ ಇಬ್ರು ಕೂಡಿ ಓಡಿ ಹೋಗ್ತೀರಾ? ಯಾವ ಜಾತಿ ಅವನು ಅಪ್ಪ? ನಾನ್ ಇಷ್ಟಪಡಕತ್ತಿರೋದು ಅವನ್ನ, ಅವನ್ ಜಾತಿನಲ್ಲ, ನನಗ್ ಅವನ್ ಮುಖ್ಯ. ಅಪ್ಪನ್ಗೆ ಎದ್ರು ಮಾತಾಡಷ್ಟು ಬೆಳೀತಾ ನಿನ್ನ ಪ್ರೀತಿ? ನನಗೆ ನಿನ್ ಮೇಲೆ ಎಷ್ಟು ಗೌರವ ಆಯ್ತೋ ಅಷ್ಟೇ ಪ್ರೀತಿ ಅವನ ಮೇಲೂ ಐತಿ. ನನಗ್ ನೀನು ಬೇಕು, ಅವನು ಬೇಕು, ನನಗಿಬ್ರು ಬೇಕು. ಅವನಿಲ್ಲಂದ್ರೆ ನಾನು ಬದುಕಿರಲ್ಲ ಅಪ್ಪ. ಆಯ್ತು
ಅವನಿಗೆ ಫೋನ್ ಮಾಡಿ ಬರ ಕೇಳು. ಅವನ ಜೋಡಿ ನಾನು ಮಾತಾಡ್ತೇನೆ. ರೂಪ, ಅವನ್ ಕರ್ಸಿದ್ದು ನೀನ್ ಅವನ ಜೊತೆ ಮಾತಾಡಕ್ಕಲ್ಲ, ನಾನ್ ಅವನ್ ಜೋಡಿ ಮಾತಾಡಕ್ಕೆ. ಅಪ್ಪ, ಇದೇನ್ ಮಾಡಕತ್ತಿದಿ? ಅಪ್ಪ, ಇದೇನ್ ಮಾಡಕತ್ತಿದಿ? ನೀನ್ ಮಾತಾಡಕ್ಕೆ ಅಂತ ಕರ್ಸಿರೋದು ಅವನ್ನ, ನೀವ್ ಹೊಡಿಯಕ್ಕೆ ಅಂತ ಕರ್ಸಿದ್ದೀರ, ನಂಗ್ ಕರೆಸ್ತಾನೆ ಇರ್ಲಿಲ್ಲ. ಬಿಡಪ್ಪ, ನೀನ್ ಹಿಂಗ್ ಮಾಡ್ತೀಯ ಅಂತ ಗೊತ್ತಿದ್ರೆ ಕರೆಸ್ತಾ ಇರ್ಲಿಲ್ಲ. ಏಯ್ ಬೋಸ್ ಹುಡುಕಿ, ಬಿಡಪ್ಪ. ನಿಂದ್ ಯಾವ ಜಾತಿಲಿ ನನ್ನ ಅಂಗಳದಾಗ ಬಂದ್ ನಿಂದ್ರಷ್ಟು ಧೈರ್ಯ ಐತ ನಿನ್ಗ? ಅಪ್ಪ, ನಿಂದ್ ಯಾವ ಜಾತಿ, ನಂದ್ ಯಾವ ಜಾತಿ? ನನ್ನ ಮಗಳನ್ನ ಪ್ರೀತಿ ಮಾಡಿಸ್ತಿ ಬೆಳೆದು ಬಿಡ್ತಾ ನೀನ್ ತಿನ್ಬೇಕು? ಏಯ್ ಬೋಸ್ ಹುಡುಕಿ, ನಿಮ್ಮ ಅಮ್ಮನ ಕರೆಸಲಿ, ಅವ್ರ ಜೋಡಿನ ಮಾತಾಡ್ತೀನಿ, ಕರ್ಸೋ. ಬಿಡಪ್ಪ. ರೂಪ, ಇದು ನನ್ನ ಜಾತಿ ಮರ್ಯಾದೆ ಪ್ರಶ್ನೆ, ಇದ್ರಾಗ ನಿನಗೇನು ಗೊತ್ತಾಗಲ್ಲ. ಅಪ್ಪ ಬಿಡಪ್ಪ, ಸೊಕ್ಕು ನತ್ತಿಗೆ ಇರತಿ. ನಾನು ಮಗನು. ನಿಂದು ಯಾವ ಜಾತಿ ಅಂತ ಖಬರ್ ಆಯ್ತ? ನಿಮ್ಮಂತ ಜಾತಿಗೆಟ್ಟು ಬಂದು ಕುಲ ಕೆಡ್ಸಕತ್ತೇವ? ನನ್ನ ಮಗಳ ತಲೆ ಕೆಡಿಸಿ ನನ್ನ ಮನೆ ಅಂಗಳಕ್ಕೆ ಬಂದು ನಿಂದಷ್ಟು ಧೈರ್ಯ ಬಂತ ನನ್ನ ಮಗನ? ಏಯ್, ನಿಮ್ಮ ಅವನ ಕರ್ಸೋ, ಅವಳ ಹತ್ರ ಮಾತಾಡ್ತೀನಿ. ಮಗನೇ, ನನ್ನ ಮಗಳನ್ನ ತಲೆ ಕೆಡಿಸಿದ್ದು ಅಲ್ದೆ ನನ್ನ ಅಂಗಳದಾಗ ಬಂದು ನಿಲ್ಲಷ್ಟು ಧೈರ್ಯ ಬಂತ ನನ್ನ ಮಗನೇ? ನನ್ನ ಮಗಳನ್ನ ಪ್ರೀತಿ ಮಾಡೋಷ್ಟು ಧೈರ್ಯ ಬಂತ ನಿನ್ಗ? ನಿಮ್ಮವನ್ ಕರ್ಸೋ, ನಿಮ್ಮವನ್ ಕರ್ಸೋ, ಆಕಿ ಜೊತೆನೆ ಮಾತಾಡ್ತೀನಿ. ಯಾಕೆ ಸೌಕರ್ಯ, ನೀವು ಸತ್ ಮೇಲೆ ನಿಮ್ಮನ್ನ ಮನ್ನಾಗ ಮುಗಿಸ್ತಾರೆ, ನಾವು ಸತ್ ಮೇಲೆ ನಮ್ಮನ್ನ ಮನ್ನಾಗ ಮುಗಿಸ್ತಾರೆ, ಇಷ್ಟಕ್ಕೆಲ್ಲ ಯಾಕೆ ಬಿಡಾಡ್ತೀರಾ ನೀವು? ಕೈಯ ಕಾಸಿಲ್ಲ ಅಂದ್ರು ಕಿಶೆದಾಗ ದಿಮಾಗ್ ಭಾರಿ ಐತ್ಲ ನಿನ್ಗ. ಅದಕ್ಕೆ ನನ್ನ ಕೂಸು ನಿನ್ನ ಮಾತಿಗೆ ಮರಳಾಗೈತಿ. ಇಲ್ಲ ಸೌಕರ್ಯ, ನಾನೇನು ನಿಮ್ಮ ಮಗಳನ್ನ ಮರಳು ಮಾಡಿಲ್ಲ, ನಿಮ್ಮ ಮಗಳೇ ನನ್ನಿಂದ ಬಂದಿದ್ದಾಳೆ. ಈಕೆಗಂತೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಯಾವ ಜಾತಿಯವ್ರನ್ನ ಮಾತಾಡಿಸ್ಬೇಕು, ಯಾವ ಜಾತಿಯವ್ರನ್ನ ಮಾತಾಡಿಸ್ಬಾರ್ದಂತ ನಿಮ್ಮವ್ವ ಹೇಳ್ಕೊಟ್ಟಿಲ್ಲ ನಿನ್ಗ? ನಿಮ್ಮಪ್ಪ ಇದ್ದಿದ್ರೆ ಹೇಳ್ಕೊಡ್ತಿದ್ದ. ಏಯ್, ಮೊದಲು ಇಲ್ಲಿಂದ ತೊಲಗು, ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಈ ಜಾಗ ಖಾಲಿ ಮಾಡು, ಇಲ್ಲಾಂದ್ರೆ ನೀನು ನಿಂತಲ್ಲಿ ಹೂತಾಕ್ಬಿಡ್ತೀನಿ. ನಿನಗ್ ಬೈದ ಏನ್ ಪ್ರಯೋಜನ? ಮೊದಲು ನಿನಗ್ ಬುದ್ಧಿ ಕಲಿಸ್ಬೇಕಿತ್ತು. ನನ್ನ ಮಗಳು ನನ್ನ ಹಂಗಿರ್ತಾಳ, ನೆಟ್ ಕಾಲೇಜ್ಗೆ ಹೋಗಿ ಮನೆಗೆ ಬರ್ತಾಳ ಅಂತ ತಿಳಿದಿದ್ದೆ. ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾ ತಿಳಿದಿರ್ಲಿಲ್ಲ. ಇಲ್ಲಿ ಕರ್ಕೊಂಡ್ ತಪ್ಪು ಮಾಡಿದೆ. ಹೆಂಗೋ ನೀನ್ ಅತ್ತಿ ಊರಾಗ ಚಂದ ಓದ್ತಾ ಇದ್ದೆ, ನನ್ನ ಮಗಳು ನನ್ನ ಕಣ್ಣೆದ್ರಿಗಿರ್ಲಿ ಅಂತ ಮಾಡಿದ್ನೆಲ್ಲ ನನಗೆ ನಾನೇ ಹೊಡ್ಕೋಬೇಕು. ಅಪ್ಪ, ನೀನ್ ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ, ಪ್ರೀತಿ ಪ್ರೇಮ ಸಂಬಂಧಕ್ಕೆ ಬೆಲೆ ಕೊಡ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಈ ತರ ಜಾತಿ ಜಾತಿ ಅಂತ ಕಿತ್ತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮಂತವ್ರನ್ನ ತಿದ್ದಿ ಬುದ್ಧಿ ಹೇಳ್ಬೇಕಾಗಿರೋ ನೀವೇ ಈ ತರ ಜಾತಿ ಜಾತಿ ಅಂತಂದ್ರೆ ಹೆಂಗಪ್ಪಾ?